ಹಲೋ, ಹಾಯ್, ನಮಸ್ಕಾರ ವೀಕ್ಷಕರೇ, ಕ್ವಿಕ್ ಸುದ್ದಿಗೆ ಸುಸ್ವಾಗತ. ವೀಕ್ಷಕರೇ, ನಾನು ಇವತ್ತಿನ ವಿಡಿಯೋದಲ್ಲಿ ಬಿಗ್ ಬಾಸ್ ಮನೆಯ ವೋಟಿಂಗ್ ರಿಸಲ್ಟ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಸ್ಕಿಪ್ ಮಾಡದೆ ನೋಡಿ. ವೀಕ್ಷಕರೇ, ಈ ವಾರ ಯಾರ್ಯಾರು ಸೇವ್ ಆಗಿದ್ದಾರೆ ಅಂದರೆ ಸಂಗೀತಾ ಮತ್ತು ಪ್ರತಾಪ್ ಅವರು ಸೇವ್ ಆಗಿದ್ದಾರೆ. ಇನ್ನುಳಿದಂತೆ 6 ಸ್ಪರ್ಧಿಗಳ ಮೇಲೆ ಎಲಿಮಿನೇಷನ್ ತೂಗುಗತ್ತಿ ಬಿದ್ದಿದೆ ಅಂತಲೇ ಹೇಳ್ಬೋದು. ಇವರಲ್ಲಿ ಮೊದಲನೇದಾಗಿ ಸೇವ್ ಆಗ್ತಾ ಇರೋದು ಯಾರು, ಲಾಸ್ಟಾಗಿ ಸೇವ್ ಆಗ್ತಾ ಇರೋದು ಯಾರು, ಡೇಂಜರ್ ಜೋನಲ್ಲಿ ಯಾರಿದ್ದಾರೆ ಅಂತ ನಾನು ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ನೀಡ್ತಾ ಇದ್ದೀನಿ. ಶುಕ್ರವಾರ ಬಿಗ್ ಬಾಸ್ ಮನೆಯ ವೋಟಿಂಗ್ ಲೈನ್ಗಳು ಬಂದ್ ಆಗಿದೆ. ಇದರ ಪ್ರಕಾರ ನೋಡಬೇಕು ಅಂದರೆ ಅತಿ ಹೆಚ್ಚು ಓಟ್ ಪಡೆದು ಸೇವ್ ಆಗ್ತಾ ಇರೋದು ಮೊದಲನೇದಾಗಿ ಕಾರ್ತಿಕ್ ಮಹೇಶ್ ಅಂತಲೇ ಹೇಳ್ಬೋದು. ಅವರಿಗೆ ಅತಿ ಹೆಚ್ಚು ಓಟ್ ಬಂದಿದೆ ಅಂತಲೇ ಹೇಳ್ಬೋದು. ಆದರೆ ಅವರಿಗೆ ಈ ವಾರ ಅತಿ ನಿರಾಶಾದಾಯಕವಾಗಿತ್ತು. ಅವರು ಟಾಸ್ಕ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡಲು ಆಗಲಿಲ್ಲ. ಅವರು ಮತ್ತೆ ಫಿನಾಲೆ ಟಿಕೆಟ್ ಫೈನಾಲೆ ಟಾಸ್ಕ್ಗಳಲ್ಲೂ ಕಡಿಮೆ ಅಂಕ ತಗೊಂಡ್ರು ಅಂತಲೇ ಹೇಳ್ಬೋದು. ಆದರೆ ವೀಕ್ಷಕರು ಅವರ ಕೈ ಬಿಡಲಿಲ್ಲ, ಅತಿ ಹೆಚ್ಚು ಓಟ್ ಮಾಡಿ ಅವರನ್ನು ಸೇವ್ ಮಾಡ್ತಾ ಇದ್ದಾರೆ. ಎರಡನೇದಾಗಿ ಅತಿ ಹೆಚ್ಚು ಓಟ್ ಪಡೆದು ಸೇವ್ ಆಗ್ತಾ ಇರೋದು ನಮ್ಮ ರೈತರಾದ ವರ್ತೂರ್ ಸಂತೋಷ್ ಅವರು. ಲಾಸ್ಟ್ ವೀಕೆಲ್ಲ ಕಂಪೇರ್ ಮಾಡಿದರೆ ವರ್ತೂರ್ ಸಂತೋಷ್ ಅವರು ಈ ವೀಕ್ ಅತಿ ಹೆಚ್ಚು ಆ್ಯಕ್ಟಿವ್ ಆಗಿದ್ರು ಅಂತಲೇ ಹೇಳ್ಬೋದು. ಆದ್ದರಿಂದ ವೀಕ್ಷಕರು ಜಾಸ್ತಿ ಓಟ್ ಮಾಡಿ ಎರಡನೇದಾಗಿ ಸೇವ್ ಮಾಡ್ತಾ ಇದ್ದಾರೆ ವರ್ತೂರ್ ಸಂತೋಷ್ ಅವರನ್ನ. ಮೂರನೇದಾಗಿ ಅತಿ ಹೆಚ್ಚು ಓಟ್ ಪಡೆದು ಸೇವ್ ಆಗ್ತಾ ಇರೋದು ವಿನಯ್ ಗೌಡ ಅವರು. ಅವರು ಈ ವೀಕು ಸುಮಾರಾಗಿ ಆಡಿದರು ಅಂತಲೇ ಹೇಳ್ಬೋದು. ಆದರೆ ವೀಕ್ಷಕರು ಅವರ ಕೈ ಬಿಡಲಿಲ್ಲ, ಅತಿ ಹೆಚ್ಚು ಓಟ್ ಮಾಡಿ ಅವರನ್ನು ಮೂರನೇದಾಗಿ ಸೇವ್ ಮಾಡ್ತಾ ಇದ್ದಾರೆ. ನಾಲ್ಕನೇದಾಗಿ ಸೇವ್ ಆಗ್ತಾ ಇರೋದು ಅತಿ ಹೆಚ್ಚು ಓಟ್ ಪಡೆದು ಅಂದರೆ ನಮ್ಮ ತನೀಶ್ ಅವರು. ಅವರು ಈ ವೀಕು ಅಷ್ಟಾಗಿ ಚೆನ್ನಾಗಿ ಆಡಿಲ್ಲ ಅಂತಲೇ ಹೇಳ್ಬೋದು. ಆದರೆ ವೀಕ್ಷಕರು ಅವರ ಕೈ ಬಿಡಲಿಲ್ಲ, ನಾಲ್ಕನೇದಾಗಿ ತನೀಶ್ ಅವರು ಸೇವ್ ಆಗ್ತಾ ಇದ್ದಾರೆ. ಇನ್ನು ಬಾಟಮ್ 2 ಅಂದರೆ ಡೇಂಜರ್ ಜೋನಲ್ಲಿ ಯಾರಿದ್ದಾರೆ ಅಂದರೆ ಅದು ತುಕಾಲಿ ಸಂತೋಷ್ ಮತ್ತು ನಮ್ರತ ಅವರು. ವೋಟಿಂಗ್ ಪ್ರಕಾರ ನೋಡಬೇಕು ಅಂದರೆ ಇವರಿಬ್ಬರಲ್ಲಿ ತುಕಾಲಿ ಸಂತೋಷ್ ಅವರು ಸೇವ್ ಆಗ್ತಾರೆ ಅಂತಲೇ ಹೇಳ್ಬೋದು. ಆದರೆ ಈ ವೀಕ್ ಅವರು ಅಷ್ಟಾಗಿ ಕಂಪೇರ್ ಮಾಡಿದರೆ ನಮ್ರತ ಅವ್ರ ಜೊತೆ ಅಷ್ಟು ಚೆನ್ನಾಗಿ ಆಡಿಲ್ಲ ಅಂತಲೇ ಹೇಳ್ಬೋದು. ಟಿಕೆಟ್ ಫೈನಾಲೇ ಟಾಸ್ಕ್ನಲ್ಲಿ ಅವರು ಲಾಸ್ಟ್ ಆಗಿದ್ದರು ತನೀಶಾ ಮತ್ತು ತುಕಾಲಿ ಅವರು. ಆದರೆ ವೋಟಿಂಗ್ ಅವರಿಗೆ ಜಾಸ್ತಿ ಬಿದ್ದಿದೆ ಅಂತಲೇ ಹೇಳ್ಬೋದು. ಆದ್ದರಿಂದ ತುಕಾಲಿ ಅವರು ಸೇವ್ ಆಗ್ತಾರೆ. ನಮ್ರತ ಅವರು ಡೇಂಜರ್ ಜೋನಲ್ಲಿದ್ದಾರೆ. ನಮ್ರತ ಅವರು ಮನೆಯಿಂದ ಹೊರಗೆ ಹೋಗುವ ಸಾಧ್ಯತೆ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು ವೀಕ್ಷಕರೇ. ಆದರೆ ಬಿಗ್ ಬಾಸ್ ವೋಟಿಂಗ್ ಪ್ರಕಾರ ಮಾಡ್ತಾರಾ ಯಾವುದ್ರ ಪ್ರಕಾರ ಮಾಡ್ತಾರಾ ಗೊತ್ತಿಲ್ಲ. ನೀವು ಭಾನುವಾರದ ಸಂಚಿಕೆ ತನಕ ಕಾದಿ ನೋಡಬೇಕಾಗತ್ತೆ. ಆದ್ದರಿಂದ ನಮ್ರತ ಅವರು ಹೊರಗೆ ಹೋಗುವ ಸಾಧ್ಯತೆ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು ವೀಕ್ಷಕರೇ. ವೀಕ್ಷಕರೇ, ನಿಮ್ಮ ಅನಿಸಿಕೆ ನಮಗೆ ಭಾಳ ಮುಖ್ಯ ಆಗತ್ತೆ. ಆದ್ದರಿಂದ ನಿಮ್ಮ ಅನಿಸಿಕೆ ಪ್ರಕಾರ ಈ ವೀಕ್ ಮನೆಯಿಂದ ಯಾರು ಹೊರಗೆ ಹೋಗ್ತಾರೆ ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಅದನ್ನು ಒತ್ತಿ ಒಂದೊಂದು ಸಬ್ಸ್ಕ್ರೈಬರ್ಸು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮ್ಮ ನಿಮ್ಮ ಭೇಟಿ ನೆಕ್ಸ್ಟ್ ವಿಡಿಯೋ ಜೊತೆ.